subscribe now and press the bell icon. Never miss an update. Hi friends, Manipal kitchen dakkarige swagata. Ivattu nimge ond yummy dish tomato burfi hege pa madodu anta heltini. Adakke nodi ನಾನು ಅರ್ಧ ಕೆ ಜಿ ಫ್ರೆಶ್ ಬೇಬಿ ಪಲ್ಪಿ ಟೊಮೆಟೋಸ್ ತೊಗೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ, ಅರ್ಧ ಕೆ ಜಿ ಇದೆ ಅದು. ಅದಕ್ಕೆ ಇವಾಗ 1 ಲೀಟರು ನೀರು ಬಾಯ್ಲ್ ಮಾಡಿ ಒಂದು ಪ್ಯಾನಲ್ಲಿ ಇಟ್ಬಿಟ್ಟು, ಅದು ಬಾಯ್ಲ್ ಆಗ್ತಾ ಇರಬೇಕಾದ್ರೆ ಇದೆಲ್ಲ ಅರ್ಧ ಕೆ ಜಿ ಟೊಮೆಟೋನ ಅದಕ್ಕೆ ಹಾಕ್ಕೊಳ್ಳಿ, ಎಲ್ಲನೂ ಹಾಕ್ಕೊಳ್ಳಿ. ಆಯ್ತಲ್ಲ, ಇವಾಗ 1 ನಿಮಿಷ ಅದನ್ನು ಮುಚ್ಚಿಡಿ. ಓಕೆ, ಬಾಯ್ಲ್ ಆಗ್ತಾ ಇರಲಿ, ಮುಚ್ಚಿಡಿ. ಇವಾಗ ಸ್ವಿಚ್ ಆಫ್ ಮಾಡಿ, ಮತ್ತೀಗ ಓಪನ್ ಮಾಡಿ ನೋಡಿ, ಚೆಕ್ ಮಾಡಿ ಸ್ವಿಚ್ ಆಫ್ ಮಾಡಿದ್ಮೇಲೆ. ಇವಾಗ ಏನಾಗಿದೆ ನೋಡಿ, ಟೊಮೆಟೊ 1-2-3 ಒಡೆದಿದೆ ನೋಡಿ, ಇವಾಗ ಕಾಣುತ್ತೆ ನೋಡಿ ನಿಮಗೆಲ್ಲ. ಕೊಲೆಂಡರ್ಗೆ ಟ್ರಾನ್ಸ್ಫರ್ ಮಾಡಿ ಇವಾಗ ತೋರಿಸ್ತೀನಿ ನಾನು ನೋಡಿ. ಅಲ್ಲಿ ನೋಡಿ, 2 ಟೊಮೆಟೊ ನಿಮ್ಗೆ ಒಡೆದಿರೋದು ಕಾಣುತ್ತೆ, ಹೌದಾ? ಇನ್ನೆಲ್ಲ ಅಡೀಲಿ ಒಣಗಿ ಎಲ್ಲನೂ ಒಡೆದ್ಬಿಟ್ಟಿದೆ ಹಾಗೇನೇ, ಯಾಕಂದರೆ ಹಣ್ಣಾಗಿರೋದಲ್ವಾ. ಅದ್ರ ಪರ್ಪಸ್ ಏನು ಅಂತಂದರೆ, ಇದು ಸಿಪ್ಪೆ ನಾವು ಅದಕ್ಕೆ ಹಾಕೋದು ಬೇಡ ಅಂತಂದ್ಬಿಟ್ಟು ಫಸ್ಟೇ ಬಿಸಿನೀರಲ್ಲಿ ಹಾಕ್ಬಿಟ್ಟು ಸಿಪ್ಪೆನ ತೆಗೊಳೋದು. ಇವಾಗೆಲ್ಲ ಸಿಪ್ಪೆ ತೆಗೆದಿಟ್ಟಿದ್ದೀನಿ ನೋಡಿ, ಒಂದೇ ಒಂದು ನಿಮಗೆ ತೋರಿಸ್ತಾ ಇದ್ದೀನಿ, ಎಲ್ಲ ತೆಗೆದಿದ್ದೀನಿ. ಆ ಟೊಮೆಟೊನೆಲ್ಲ ಬ್ಲೆಂಡರ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಕಟ್ ಮಾಡಬೇಕಂತಲ್ಲ, ಯಾಕಂದರೆ ಮೆದು ಆಗಿದೆ ಅದು ಸ್ವಲ್ಪ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಆಯ್ತಲ್ಲ, ಇವಾಗ ಗ್ರೈಂಡ್ ಮಾಡಿದ್ದು ಎಷ್ಟಿದೆ ಅಂದರೆ 2 ಕಪ್ ಇದೆ ಪಲ್ಪ್. ಕರೆಕ್ಟಾಗಿ 2 ಕಪ್ ಪಲ್ಪ್ ಆಗಿದೆ, ಲೆಕ್ಕ ಮಾಡಿದ್ದೀನಿ ನಾನು. ಆಮೇಲೆ ಅದಕ್ಕೆ ಇವಾಗ 1 ಕಪ್ಪು, ಅದೇ ಕಪ್ಪಿಂದ 2 ಕಪ್ ಇದೆ ಪಲ್ಪು, ಇವಾಗ ಅದೇ ಕಪ್ಪಿಂದ 1 ಕಪ್ಪು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿನೇ ಹಾಕ್ಕೊಳ್ಳಿ, ಹಾಂ. ಯಾಕಂದರೆ ಫ್ರಿಡ್ಜಲ್ಲಿ ಇಟ್ಟಿದ್ದೆಲ್ಲ ಇದ್ದರೆ ಚೆನ್ನಾಗಿರಲ್ಲ, ಒಂಥರ ಇದಾಗುತ್ತೆ ಅದು, ಆಮೇಲೆ ಬರ್ಫಿ ಚೆನ್ನಾಗಿ ಬರಲ್ಲ. ಇವಾಗ ಅದು ಅರ್ಧ ನಾವು ಇದು ಮಾಡಿದ್ದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡು, ಇವಾಗ ಅದಕ್ಕೆ 1/2 ಕಪ್ ಸಕ್ಕರೆ ಹಾಕಿ. ನೀವು ಯಾವ ಕಪ್ಪಲ್ಲಿ ಟೊಮೆಟೊ ಮತ್ತು ತೆಂಗಿನಕಾಯಿ ಮೆಜರ್ ಮಾಡಿದ್ರೋ ಅದರಿಂದನೇ 1/2 ಅಥವಾ 1/4 ನಿಮ್ಗೆ ಎಷ್ಟು ಬೇಕೋ ಅಷ್ಟು, ನಾಟ್ ಲೆಸ್ ದೆನ್ ಆರ್ ಮೋರ್ ದೆನ್ ದ್ಯಾಟ್. ಹಾಂ, ಇವಾಗ ಅದು ನೋಡಿ, ಅದನ್ನು ನಾನು ಇದು ಮಾಡಿದ್ದೀನಿ, ಸಕ್ಕರೆನೂ ಓಡಿಸಿದ್ದೀನಿ ಮಿಕ್ಸಿಲಿ. ಅದನ್ನು ಅದಕ್ಕೆ ಪ್ಯಾನ್ಗೆ ಹಾಕ್ಕೊಳ್ಳಿ. ಮೊದಲು ಹಾಕಿದ್ವಲ್ಲ ಮಿಕ್ಸು ಟೊಮೆಟೊ ಮತ್ತು ತೆಂಗಿನಕಾಯ್ದು, ಅದಕ್ಕೆ ಹಾಕ್ಕೊಳ್ಳಿ. ಮತ್ತು ಇವಾಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಸ್ಟೀರ್ ಮಾಡಿ. ಇವಾಗ ನೋಡಿ, 5 ನಿಮಿಷ ನೀವು ಸ್ಟೀರ್ ಮಾಡಬೇಕು, ಹಾಗೆ ಹೆಂಗಾಗಿದೆ ನೋಡಿ, ಈಗ ಬಾಯ್ಲ್ ಆಗ್ತಾ ಇದೆ, ಹೌದಾ? 5 ನಿಮಿಷದ ನಂತರ ನೋಡಿ, ಎಷ್ಟು ಚೆನ್ನಾಗಿ ಕಂಬೈನ್ ಆಗಿಬಿಟ್ಟು ಇವಾಗ ನೋಡಿ, ಇವಾಗ ಹೆಂಗಾಯ್ತು ನೋಡಿ, ಸ್ವಲ್ಪ ಥಿಕ್ಕನ್ ಆಯ್ತು, ಹೌದಾ? ಸ್ಲೋಲಿ ಯಾವಾಗಲೂ ಲೋ ಫ್ಲೇಮಲ್ಲಿ ಮಾಡಿ. ನೀವು ಮೀಡಿಯಂ ಇಟ್ಟರೆ ಕೂಡ ಮೈ ಮೇಲೆ ಹಾರುತ್ತೆ, ಹಾಂ, ಮತ್ತು ಇಂಜುರಿ ಆಗ್ಬೋದು. ಸೊ ಪ್ಲೀಸ್ ಲೋ ಫ್ಲೇಮಲ್ಲೇ ಮಾಡಿ. ಈಗ ಅದಕ್ಕೆ 2 ಟೀಸ್ಪೂನು ಮಿಲ್ಕ್ ಪೌಡ್ರ್ ಹಾಕ್ಕೊಳ್ಳಿ. ಮಿಲ್ಕ್ ಪೌಡ್ರ್ ಹಾಕೋ ಪರ್ಪಸ್ ಏನಂದರೆ, ನಾವು ಇದು ತುಪ್ಪ ಗಿಪ್ಪ ಏನೂ ಹಾಕಲ್ಲ ಅಲ್ವಾ. ಸೊ ಇದು ಮೇಲ್ಗಡೆಯಿಂದ ಅಂದರೆ ಮೊಟ್ಟೆ ಚೆನ್ನಾಗಿ ಸೆಟ್ಟಾಗಿ ಪರ್ಫೆಕ್ಟಾಗಿ ಆಗಲಿಕ್ಕೋಸ್ಕರ ತುಪ್ಪ, ಇದು ಮಿಲ್ಕ್ ಪೌಡ್ರ್ ಕರಿಗಿ ತುಪ್ಪ ಆಗುತ್ತಲ್ಲ, ಅದೇ ಇದ್ರ ಪರ್ಪಸ್. ಇವಾಗ ನೋಡಿ, ಮಿಕ್ಸ್ಚರ್ ಥಿಕ್ಕನ್ ಆಯಿತು, ಹೌದಾ? ಇವಾಗಲೂ ಮತ್ತೆ ನೀವು ಹಾಗೆ ಸ್ಟೀರ್ ಮಾಡ್ತಾ ಇರಬೇಕು, ಲೋ ಫ್ಲೇಮಲ್ಲೇ ಮಾಡಿ. ಹಾಂ, ಇವಾಗ ಅದಕ್ಕೆ 1 ಟೀಸ್ಪೂನು ಕಾರ್ಡಮಮ್ ಪೌಡ್ರ್ ಏಲಕ್ಕಿ ಪುಡಿ ಹಾಕಿ ಮತ್ತು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಮತ್ತು ಇದನ್ನೊಂದು 5-8 ಮಿನಿಟ್ಸ್ ನೀವು ಕುಕ್ ಮಾಡಬೇಕಾಗತ್ತೆ. ಈಗ ನೀವು ಮೀಡಿಯಮ್ ಫ್ಲೇಮ್ಗೆ ಹಾಕ್ಬೋದು, ಯಾಕಂದರೆ ಇದೆಲ್ಲ ಕಮ್ಮಿ ಆಯ್ತು ನೋಡಿ, ಇವಾಗ ಥಿಕ್ಕನ್ ಆಗಿಬಿಡ್ತು. ಇವಾಗ ಹೌದಾ, ಇವಾಗ ಪ್ಯಾನ್ ಬಿಡ್ತಾ ಇದೆ ನೋಡಿ ಮೆತ್ತಗೆ, ನೋಡಿದ್ರಲ್ಲ ಇವಾಗ ನೋಡಿ, ಚಪಾತಿ ಹಿಟ್ಟಿನ ಮುದ್ದೆ ಹಾಗೆ ಆಯಿತು, ಹೌದಾ? ಬಿಟ್ಬಿಡ್ತು ನೋಡಿ ಪ್ಯಾನ್ನ. ಈಗ ನಾನದು ಗ್ರೀಸ್ ಮಾಡಿಟ್ಟಿದ್ದೀನಿ ಟ್ರೇನ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದು ಏನು ಅಂದರೆ ತುಂಬ ಕೂಲ್ ಆಗೋಕ್ಕೆ ಬಿಡಬಾರ್ದು, ಸ್ವಲ್ಪ ವಾರ್ಮ್ ಇರಬೇಕಾದ್ರೆ ಕಟ್ ಮಾಡಬೇಕು. ಇವಾಗ ಲೆವೆಲ್ ಮಾಡ್ಕೊಳ್ಳಿ ಒಂದು ಸ್ಪ್ಯಾಟುಲಾದಿಂದ ಚೆನ್ನಾಗಿ. ನಿಮಗೆ ಎಷ್ಟು ದಪ್ಪ ಮಾಡಬೇಕು ಅನಿಸುತ್ತೋ ಅಷ್ಟು ದಪ್ಪಕ್ಕೆ ಲೆವೆಲ್ ಮಾಡ್ಕೊಳ್ಳಿ. ತೆಳು ಬೇಕಾದ್ರೆ ತೆಳು, ದಪ್ಪ ಬೇಕಾದ್ರೆ ದಪ್ಪು. ನಾನು ಸ್ವಲ್ಪ ದಪ್ಪ ಇಟ್ಟಿದ್ದೀನಿ ನೋಡಿ, ಚೆನ್ನಾಗಿ ಲೆವೆಲ್ ಆಯಿತು, ಹೌದಾ? ಸ್ಪ್ಯಾಟುಲಾದಿಂದ ಲೆವೆಲ್ ಮಾಡ್ಕೊಂಡ್ರೆ, ಹೌದಾ? ಇವಾಗ ಲೆವೆಲಿಂಗ್ ಆಯಿತು ಅಲ್ವಾ. ಇದರಲ್ಲಿ ಈ ಅಳತೆಯಲ್ಲಿ ನಿಮಗೆ ಸಾಧಾರಣ 1-12 ಸಿಗುತ್ತೆ. ಇವಾಗ ನೋಡಿ, ಡ್ರೈ ಫ್ರೂಟ್ಸ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ನಾನು ಗ್ರೇಟ್ ಮಾಡಿಟ್ಟಿದ್ದೀನಿ ಇದು ಕ್ಯಾಶ್ಯೂ ಮತ್ತು ಪಿಸ್ತಾ, ಅನ್ಸಾಲ್ಟೆಡ್ ಪಿಸ್ತಾ. ಇವಾಗ ಅದನ್ನು ಸ್ಪ್ಯಾಟುಲಾದಿಂದ ಪ್ರೆಸ್ ಮಾಡ್ಕೊಳ್ಳಿ, ಸೋ ದಟ್ ಅದರ ಮೇಲೆ ಅದು ಚೆನ್ನಾಗಿ ಸ್ಟಿಕ್ ಆಗುತ್ತೆ, ಹಾಂ ಅಲ್ವಾ? ಓಕೆ, ಇವಾಗ ಇನ್ನು ಸ್ವಲ್ಪ ಹೊತ್ತಲ್ಲಿ ಒಂದು 1/2 ಅವರ್ ನಂತರ ಕಟ್ ಮಾಡಿ. ಒಂದು 1/2 ಅವರ್ ಅಷ್ಟೇ ಬಿಟ್ಟರೆ ಸಾಕು, ಫ್ಯಾನ್ ಅಡಿಲೆಲ್ಲ ಇಡಬೇಕಂತಿಲ್ಲ ನೋಡಿ. ಇವಾಗೆಲ್ಲ ಕಟ್ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡಿ. ನಾನು ಸ್ಕ್ವೇರ್ ಶೇಪ್ ಮಾಡಿದ್ದೀನಿ, ಇದರಲ್ಲಿ ನಿಮ್ಗೆ ಆಗೋದೇ 12 ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗೋಲ್ಲ ನೋಡಿ. ಆಯ್ತಲ್ಲ, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗತ್ತೆ. ಭಯಂಕರ ಸಾಫ್ಟ್ ಅಂತ ಆಗಲ್ಲ, ಬಟ್ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ನೋಡಿದ್ರಲ್ಲ, ನೋಡಿ ಕಾಣ್ತಾ ಇದೆಯಲ್ಲ, ತುಂಬ ಚೆನ್ನಾಗಿ ಕಲರ್ಫುಲ್ ಆಗಿದೆ. ಈಗ ನಿಮಗೆ ಯಮ್ಮಿ ಟೊಮೆಟೊ ಬರ್ಫಿ ರೆಡಿ ಆಯಿತು ನೋಡಿ. ಇದು ಕೆಲವು ನಾನು ಇದ್ರದ್ದು ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಹಾಂ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್, ಟಿಲ್ ದೆನ್ ಬಾಯ್ ಬಾಯ್.